ಎಲ್ರಿಗೂ ಖುಷಿ ವಿಚಾರ ಅಂದ್ರೆ ಅದು ನಾಳೆ ಭಾನುವಾರ ಅನ್ನೋ ವಿಷಯ. ಹೌದು ಸ್ನೇಹಿತರೆ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಖುಷಿ ಪಡಿಸಿ ದುಃಖ ಪಡಿಸೋ ಈ ಭಾನುವಾರ ರಜಾ ದಿನ ಹೆಂಗಾಯ್ತು ಅಂತ. ಸ್ನೇಹಿತರೆ, ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಮತ್ತಷ್ಟು ವಿಡಿಯೋಗಳು ನೀವು ಮೊದಲು ನೋಡಬೇಕಾದ್ರೆ ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ವಿಡಿಯೋಗೆ ಬರೋದಾದ್ರೆ, ಭಾನುವಾರ, ರವಿವಾರ, ಆದಿವಾರ ಈ ತರ ಕಳಿಸಿಕೊಳ್ಳುವ ಈ ದಿನ ಮಕ್ಕಳಿಂದ ತಾತ ಅಜ್ಜಿಯವರೆಗೂ ಎಲ್ಲರಿಗೂ ಖುಷಿ ಕೊಡುವ ವಾರ. ಆ ರಜಾ ಕೊಡುವ ವಾರ ಹೇಗೆ ಬಂತು ಅಂತ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹೀಗೆ ವಿಷಯಕ್ಕೆ ಬರೋದಾದ್ರೆ, ಎಲ್ಲಾ ಮತಗಳಲ್ಲಿ ಒಂದೊಂದು ವಾರಕ್ಕೂ ಒಂದೊಂದು ವಿಶೇಷ ಇರುತ್ತೆ. ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಭಾನುವಾರಕ್ಕೆ ರವಿವಾರ ಅಂತ ಕರೀತಾರೆ. ಭಾನುವಾರಕ್ಕೆ ಅಧಿಪತಿ ಸೂರ್ಯದೇವ ಎಂದು ಪುರಾಣಗಳು ಹೇಳುತ್ತವೆ. ಅದಕ್ಕೆ ಸೂರ್ಯ ಭಗವಾನನ ಮತ್ತೊಂದು ಹೆಸರು ತಗೊಂಡು ರವಿವಾರ ಅಂತ ಕರೀತಾರೆ. ಸೂರ್ಯದೇವನನ್ನು ಪ್ರತ್ಯಕ್ಷ ದೇವರೆಂದು ಹೇಳುವ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆತನ ಅನುಗ್ರಹ ಪಡೆಯಲು ಪೂಜೆ, ಪುನಸ್ಕಾರ, ರಥ ಮತ್ತು ಉಪವಾಸಗಳು ಮಾಡುವುದುಂಟು. ಹಾಗೆಯೇ ಕ್ರೈಸ್ತ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಭಾನುವಾರಕ್ಕೆ ಪ್ರತ್ಯೇಕ ಗುರುತಿದೆ. ಕ್ರೈಸ್ತವ ಮತಕ್ಕೆ ಮೂಲ ಪುರುಷನಾದ ಯೇಸು ಕ್ರಿಸ್ತನ ಸತ್ತ ಮೂರನೇ ದಿನವು ಸಮಾಧಿಯಿಂದ ಮತ್ತೆ ಬದುಕಿದನು ಎಂದು ಬೈಬಲ್ ಹೇಳುತ್ತದೆ. ಅವರನ್ನು ಸಮಾಧಿಯಲ್ಲಿ ಮುಚ್ಚಿದ್ದು ಶುಕ್ರವಾರವಾದರೆ, ಮೂರನೇ ದಿನವಾದ ಭಾನುವಾರ ಆತ ಆಕಾಶದಲ್ಲಿ ಮೇಘಾಸೀನನಾದ. ಆದ್ದರಿಂದ ಭಾನುವಾರವನ್ನು ಪವಿತ್ರ ದಿನವೆಂದು ಕರೆಯುತ್ತಾರೆ. ಹಂಗೆಯೇ ಪ್ರತಿ ವರ್ಷ ಬರುವ ಗುಡ್ ಫ್ರೈಡೇ ಆದ ನಂತರ ಬರುವ ಭಾನುವಾರವನ್ನು ಈಸ್ಟರ್ ಸಂಡೇ ಅಂತ ಕರೀತಾರೆ. ಈ ವಿಧವಾಗಿ ಭಾನುವಾರ ಕ್ರೈಸ್ತವ ಮತದಲ್ಲಿ ಪ್ರತ್ಯೇಕತೆಯನ್ನು ಸಂಪಾದಿಸಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಪೂರ್ವಜರು ಪ್ರತಿದಿನ ಕೆಲಸಕ್ಕೆ ಹೋಗುವುದರಿಂದ ಕುಟುಂಬದ ಮೇಲೆ ದೇವಾನುಗ್ರಹದ ಬಗ್ಗೆ ಶ್ರದ್ಧೆ ವಹಿಸುತ್ತಿಲ್ಲ ಎಂದು ಭಾವಿಸಿದ ಕ್ರೈಸ್ತವ ಧರ್ಮದ ದೊಡ್ಡವರು ವಾರದಲ್ಲಿ ಒಂದು ದಿನ ರಜೆ ಕೊಡಬೇಕೆಂದು ಭಾವಿಸಿದರು. ಆ ದಿನ ಎಲ್ಲರೂ ತಮ್ಮ ತಮ್ಮ ಕುಟುಂಬದವರೊಂದಿಗೆ ದೈವಾರಾಧನೆ ಮಾಡುತ್ತಾ ಸಂತೋಷವಾಗಿ ಬದುಕಬೇಕೆಂದು ಎಷ್ಟೋ ಶ್ರೇಷ್ಠವಾದ ಭಾನುವಾರವನ್ನು ರಜಾ ದಿನವಾಗಿ ಪ್ರಕಟಣೆ ಮಾಡಿದರು. ಆ ನಂತರ ಕ್ರೈಸ್ತವ ಮತ ವ್ಯಾಪ್ತಿ ಚೆಂದಿದ ಎಲ್ಲಾ ದೇಶದಲ್ಲೂ ಭಾನುವಾರ ರಜಾ ದಿನ ಎಂಬ ಆಚಾರ ಅಳವಡಿಸಿಕೊಂಡರು. ಇದು ಒಂದು ಕಡೆ ಆದರೆ, ನಮ್ಮ ದೇಶವನ್ನು ಬ್ರಿಟಿಷರು ಆಕ್ರಮಿಸಿಕೊಳ್ಳುವುದರ ಮುಂಚೆ ಭಾನುವಾರ ಒಂದು ಪವಿತ್ರವಾದ ದಿನವಾಗಿ ಆಚರಿಸುತ್ತಿದ್ದರು. ಆದರೆ ರಜಾ ಮಾತ್ರ ಇರಲಿಲ್ಲ. ಅದಕ್ಕೆ ಪ್ರಧಾನ ಕಾರಣ, ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ವ್ಯವಸಾಯ ಮಾಡುವವರು ಅಧಿಕವಾಗಿದ್ದರು. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ನಮ್ಮ ದೇಶದಲ್ಲಿ ಅವರು ಮಾಡುವ ಕಾರ್ಯಕಲಾಪಕ್ಕೆ ನಮ್ಮ ಭಾರತೀಯರನ್ನು ಕೂಲಿಯವರಂತೆ ತಗೊಳ್ಳುತ್ತಿದ್ದರು. ದಿನಕ್ಕೆ ಎಷ್ಟೋ ಒಂದಷ್ಟು ಹಣ ಬರುವುದರಿಂದ ತುಂಬಾ ಜನ ಪ್ರತಿನಿತ್ಯ ಬ್ರಿಟಿಷ್ ಅವರ ಕಡೆ ಹೋಗಿ ಕೆಲಸ ಮಾಡುತ್ತಿದ್ದರು. ಆ ಕ್ರಮದಲ್ಲಿ ಸಂಘದಲ್ಲಿ ನಡೆಯುವ ಸಮಸ್ಯೆಗಳಿಗೆ ಪರಿಷ್ಕಾರ ಮಾಡುವುದಕ್ಕೆ ಯಾರೂ ಸಮಯ ಕೊಡುತ್ತಿರಲಿಲ್ಲ. ಆವಾಗಿನ ನಮ್ಮ ಸಂಘದಲ್ಲಿ ಸಮಸ್ಯೆಗಳಿಗೆ ಒಂದು ದಿನ ಸಮಯ ಕೊಡಬೇಕೆಂದು ನಿರ್ಣಯಿಸಿದರು. ಅವತ್ತು ಪ್ರಜೆಗಳೆಲ್ಲರೂ ಸೇರಿ ಸಂಘದ ನಿರ್ಣಯಕ್ಕೆ ಬದ್ಧರಾಗಿರಬೇಕೆಂದು ಅವತ್ತಿನ ಅಭ್ಯುದಯವಾದಿ ನಾರಾಯಣ ಮೇಘಾಜಿ ಅನ್ನೋ ವ್ಯಕ್ತಿ ಭಾರತ ದೇಶದಲ್ಲಿ ರಜಾ ಬೇಕೆಂದು ಬ್ರಿಟಿಷ್ ಪ್ರಭುತ್ವವನ್ನು ಆದೇಶಿಸುತ್ತಾರೆ. ಅವರು ಆದೇಶಿಸುವ ಸಮಯಕ್ಕೆ ಬ್ರಿಟಿಷ್ ಅವರ ದೇಶದಲ್ಲಿ ಭಾನುವಾರ ರಜಾ ದಿನವಾಗಿ ಪ್ರಕಟಣೆಯಾಗಿರುತ್ತದೆ. ಆ ನಂತರ ಆ ವಿಧಾನವನ್ನು ಭಾರತ ದೇಶದಲ್ಲಿ ಅಳವಡಿಸಿಕೊಂಡರು. ಆ ವಿಧವಾಗಿ ಭಾನುವಾರದ ರಜಾ ಭಾರತಕ್ಕೆ ಸಿಕ್ಕಿತು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗಾದರೂ ಭಾನುವಾರದ ರಜಾ ಹೇಗೆ ಬಂತು ಅಂತ ತಿಳಿಸಬೇಕಾದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.